ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಒಂದು ಸ್ಯಾಡ್ ನ್ಯೂಸ್ ಏನಪ್ಪ ಅಂತಂದರೆ, ಸುದೀಪ್ ಸರು ಈ ವಾರ ಕೂಡ ಬಿಗ್ ಬಾಸ್ಗೆ ಬರ್ತಾ ಇಲ್ಲ. ಸೊ ಇದರಿಂದ ಒಂದಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ, ಏನು ಗುರು ಸುದೀಪ್ ಸರು ಇನ್ನೂ ರಿಕವರಿ ಆಗಿಲ್ವಾ, ಏನಕ್ಕೆ ಈ ವಾರ ಕೂಡ ಅವರು ಬಿಗ್ ಬಾಸ್ಗೆ ಬರ್ತಾ ಇಲ್ಲ ಅಂತ. ಸೊ ಇದ್ರ ಬಗ್ಗೆ ಮಾತಾಡೋದಾದರೆ, ನಿಮಗೆಲ್ರಿಗೂ ಗೊತ್ತಿದೆ ಲಾಸ್ಟ್ ಎರಡು ವಾರ ಅವ್ರಿಗೆ ಹುಷಾರಿರಲಿಲ್ಲ. ಸೊ ಡಾಕ್ಟರು ಸಜೆಷನ್ ಕೊಟ್ಟಿದ್ದರು, ಶೂಟ್ ಏನು ಅಟೆಂಡ್ ಮಾಡಬೇಡಿ, ಮನೇಲೇ ಎದ್ದು ರೆಸ್ಟ್ ತಗೊಳ್ಳಿ ಅಂತ. ಸೊ ಅದರಿಂದಾಗಿ ಆ ಎರಡು ವಾರ ಬಿಗ್ ಬಾಸ್ಗೆ ಅವರು ಬಂದಿರಲಿಲ್ಲ. ಮೊದಲನೇದಾಗಿ ಈಗ ಸುದೀಪ್ ಸರ್ ಅವರ ಎಲ್ತ್ ಹೆಂಗಿದೆ ಅಂತ ನೋಡೋದಾದರೆ, ಅವರು ರಿಕವರಿ ಆಗಿದ್ದಾರೆ. ಸೊ ಹುಷಾರಾಗಿದ್ದಾರೆ, ಆರಾಮಾಗಿದ್ದಾರೆ. ಸುದೀಪ್ ಸರು ಈ ವಾರದ ಬಿಗ್ ಬಾಸ್ ಶೂಟಿಂಗನ್ನು ಅಟೆಂಡ್ ಮಾಡಬೇಕಾಗಿತ್ತು, ಬಟ್ ಸ್ಟಿಲ್ ಅವರು ಅಟೆಂಡ್ ಮಾಡ್ತಾ ಇಲ್ಲ. ರೀಸನ್ ಏನಪ್ಪ ಅಂತಂದರೆ, ಕೋವಿಡ್ಡು ಎಲ್ಲ ಕಡೆ ಹರಡ್ತಾ ಇರೋದ್ರಿಂದ ಮತ್ತು ಸಿಚುವೇಶನ್ ತುಂಬಾ ಬ್ಯಾಡ್ ಆಗಿರೋದ್ರಿಂದ ಅವರು ಈ ವಾರದ ಬಿಗ್ ಬಾಸ್ ಶೂಟಿಂಗನ್ನು ಅಟೆಂಡ್ ಮಾಡ್ತಾ ಇಲ್ಲ. ಆ್ಯಂಡ್ ಅದ್ರ ಜೊತೆಗೆ ಗೌರ್ಮೆಂಟ್ ಅವರು ಏನೆಲ್ಲ ಒಂದು ರೂಲ್ಸ್ಗಳನ್ನ ಕೊಟ್ಟಿದ್ದಾರೆ ಅದನ್ನೆಲ್ಲ ಫಾಲೋ ಮಾಡೋ ಉದ್ದೇಶದಿಂದ ಅವರು ಈ ವಾರದ ಶೂಟಿಂಗನ್ನು ಅವರು ಅಟೆಂಡ್ ಮಾಡ್ತಾ ಇಲ್ಲ. ಈಗ ಒಂದು ವೀಕೆಂಡ್ ಶೂಟಿಂಗನ್ನು ಮಾಡ್ತಾರೆ ಅಂದರೆ ಸಾಕಷ್ಟು ಕೆಲಸಗಳಿರುತ್ತೆ, ಅಲ್ಲಿ ಸೆಟ್ ವರ್ಕ್ ಇರ್ಬೋದು, ಅದಿದು ವರ್ಕ್ ಎಲ್ಲ ಇರುತ್ತೆ, ಅದರಿಂದ ಸಾಕಷ್ಟು ಜನ ಸೇರ್ತಾರೆ. ಇದರಿಂದ ಎಲ್ಲೋ ಒಂದು ಕಡೆ ಕೋವಿಡ್ ಏನೋ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ತಡೆಗಟ್ಟೋ ಉದ್ದೇಶದಿಂದ ಈ ವಾರ ಶೂಟಿಂಗನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಇದರಿಂದಾಗಿ ಸುದೀಪ್ ಸರು ಈ ವಾರ ಶೂಟಿಂಗನ್ನು ಅಟೆಂಡ್ ಮಾಡ್ತಾ ಇಲ್ಲ. ಅದು ಬಿಟ್ಟರೆ ಅವರು ಎರಡು ವಾರದಲ್ಲಿ ರಿಕವರಿ ಆಗಿದ್ದಾರೆ, ಆರಾಮಾಗಿದ್ದಾರೆ, ಹುಷಾರಾಗಿದ್ದಾರೆ, ಯಾರೂ ಟೆನ್ಷನ್ ಮಾಡ್ಕೋಬೇಡಿ. ಸೊ ಟ್ವಿಟ್ಟರಲ್ಲಿ ಅವರೇ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಬಟ್ ಬೇಜಾರೇನಪ್ಪ ಅಂತಂದರೆ, ಈ ವೀಕ್ ಕೂಡ ನಾವು ಸುದೀಪ್ ಸರನ್ನು ಬಿಗ್ ಬಾಸಲ್ಲಿ ನೋಡೋದಕ್ಕಾಗಲ್ಲ. ಸೊ ಅದೊಂದೇ ಬೇಜಾರು, ನೋಡೋಣ ಮತ್ತೆ ವೀಕೆಂಡಲ್ಲಿ ಯಾವಾಗ ಕಾಣಿಸ್ಕೊಳ್ತಾರೆ ಸುದೀಪ್ ಸರ್ ಅಂತ. ಸೊ ಇದಿಷ್ಟು ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಗೊತ್ತೇ ಇದೆಯಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಮರ್ಯಾದೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತು ನಾನು ನಿಮ್ಮ ಮುಂದಿನ ವೀಡಿಯೋದಲ್ಲಿ ಭೇಟಿ ಹಾಕ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.